ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಹೊಸ ವಿಡಿಯೋ ಸ್ವಾಗತ. ಇಲ್ಲಿ ಬಂದ್ಬಿಟ್ಟು ಗಂಗೈಕೊಂಡ ಚೋಳಪುರಂ ಅಂತ, ಇದು ಬಂದ್ಬಿಟ್ಟು ತಂಜಾವೂರು ಬಿಗ್ ಟೆಂಪಲ್ ಬಂದ್ಬಿಟ್ಟು ರಾಜರಾಜ ಚೋಳ ಕಟ್ಟಿದ್ದು. ಇದು ಬಂದ್ಬಿಟ್ಟು ರಾಜೇಂದ್ರ ಚೋಳ, ರಾಜರಾಜ ಚೋಳನ ಮಗ ಕಟ್ಟಿದ್ದು. ತಂದೆಯ ಥರನೇ ಅವನು ಒಂದು ದೊಡ್ಡ ಪ್ಯಾಲೇಸ್ ಕಟ್ಟಬೇಕಂದ್ಬಿಟ್ಟು ಅದು ತಂಜಾವೂರಿಂದ ಸ್ವಲ್ಪ ದೂರ, ಅಂದರೆ ಒಂದೂವರೆ ಅವರ್ ದೂರದಲ್ಲಿ, ಒಂದೂವರೆ ಅವರಿಂದ 2 ಅವರ್ ಆಗುತ್ತೆ, 100-110 ಕಿಲೋಮೀಟ್ರ್ ಆಗುತ್ತೆ. ಅಷ್ಟು ಆ ದೂರದಲ್ಲಿ ಬಂದ್ಬಿಟ್ಟು ಒಂದು ಪ್ಯಾಲೇಸ್ ಕಟ್ತಾನೆ. ಇದಷ್ಟೊಂದು ಫೇಮಸ್ ಆಗಿಲ್ಲ, ಬಟ್ ಇದು ಚೆನ್ನಾಗಿದೆ. ಇದು ನೋಡಿದ್ರಲ್ಲ ಮೇಲ್ಗಡೆ ದೊಡ್ಡ ನಂದಿ, ಇದು ಹಳೆ ನಂದಿ. ಅಲ್ಲಿ ತಂಜಾವೂರಲ್ಲಾದ್ರೂ ಹಳೆ ನಂದಿ ತೆಗೆದು ಹೊಸ ನಂದಿ ಇಟ್ಟಿದ್ರು, ಬಟ್ ಇದು ಹಳೆ ನಂದಿನೇ ಇಲ್ಲಿ ಇಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಜನ ಜಾಸ್ತಿ ಬರೋಲ್ಲ. ಇಲ್ಲಿ ಅಲ್ಲಿ ತಂಜಾವೂರು ದೇವಸ್ಥಾನದಲ್ಲಿ ತುಂಬ ಜನ ಬರ್ತಾರೆ. ಇದು ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿ ನೋಡ್ತಿದ್ರಲ್ಲ ದ್ವಾರಪಾಲಕರು, ಇದೇ ಥರ ನೀವು ತಂಜಾವೂರು ಬಿಗ್ ಟೆಂಪಲಲ್ಲೂ ನೋಡಿರ್ತೀರ. ಆನೆಯನ್ನು ಹಾವು ನುಂಗಿತ್ತಿರೋ ಥರ ಹಾವು ತಲೆ ಮೇಲೆ ದ್ವಾರಪಾಲಕರು ಕಾಲಿಟ್ಟಿರೋ ಥರ ಇದೊಂದು ಫೇಮಸ್ ಸೆಲ್ಫಿ ಸ್ಪಾಟ್ ಕೂಡ ಆಗಿರುತ್ತೆ. ಇಲ್ಲಿ ಬಂದರೆ ಕಂಪಲ್ಸರಿ ಎಲ್ಲರೂ ಫೋಟೋ ತೊಗೊಂಡೇ ತೊಗೊತಾರೆ. ಚೆನ್ನಾಗಿದೆ, ಇಲ್ಲಿ ತುಂಬ ದೊಡ್ಡದಿದೆ. ಆದರೆ ಇದು ನೋಡ್ತಿದ್ದೀರಲ್ಲ ನೀವು ಎಷ್ಟೋ ಫಿಲಿಮ್ಗಳಲ್ಲಿ ನೋಡಿರ್ತೀರ. ಇವಾಗ ಪೊನ್ನಿಯನ್ ಸೆಲ್ ಒಂದು ಫಿಲಿಮ್ ಬಂದಿತ್ತಲ್ಲ, ಆ ಫಿಲಿಮ್ ನೋಡಿದ್ರೆ ಈ ಜಾಗ ನೀವು ನೋಡೇ ನೋಡಿರ್ತೀರ. ಒಂದು ನೋಡಿಲ್ಲ ಅಂದರೆ ಒಂದು ಸತಿ ಫಿಲಿಮ್ ನೋಡಿ, ಅದನ್ನು ನೀವು ರೀಕಲೆಕ್ಟ್ ಮಾಡ್ಬೋದು. ಈ ಜಾಗ ಫುಲ್ ಗಾರ್ಡನ್ ಇದೆ, ಗಾರ್ಡನ್ ಥರನೇ ಇದು ಒಂದು ಸಿಂಹದ ಬಾಯಲ್ಲಿ ಒಳಗಡೆ ಹೋಗತ್ತರ. ಆ ಕಾಲದಲ್ಲಿ ಇದು ಬಂದ್ಬಿಟ್ಟು ಒಂದು ಸುರಂಗ ಮಾರ್ಗ ಥರ ಇತ್ತು. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ತಂಜಾವೂರು ಟೆಂಪಲ್ಗೆ ಹೋಗ್ಬೋದು, ಪ್ಲಸ್ ಅಲ್ಲಿಂದ ಬೇರೆ ಎಲ್ಲೆಲ್ಲೋ ಹೋಗ್ಬೋದಾಗಿತ್ತು. ಸುರಂಗ ಮಾರ್ಗವಾಗಿತ್ತು, ಯಾವುದು ಯುದ್ಧ ಸಮಯದಲ್ಲಿ ರಾಜರು ರಾಣಿಯರು ಇದೊಳಗಡೆ ಹೋಗಿ ಅವಸ್ಕೊಂಡು ಕೂತ್ಕೊಬೋದಾಗಿತ್ತು. ಕ್ಯಾಮ್ರಾ ಬಂದ್ಬಿಟ್ಟು ಇಷ್ಟೇ ದೂರ ತಗೊಂಡೋಗ್ಬಿಟ್ಟಿದ್ದು. ಇದು ಮುಂದೆ ಕ್ಯಾಮ್ರಾ ಅಲೋ ಇಲ್ಲ. ಬೃಹದೇಶ್ವರ ಟೆಂಪಲಲ್ಲಿ ಹೇಗೆ ಶಿವನ್ ದೊಡ್ಡ ವಿಗ್ರಹ ಲಿಂಗ ಇರುತ್ತೋ ಅದೇ ಥರ ಇಲ್ಲೂ ಕೂಡ ತುಂಬ ದೊಡ್ಡ ಒಂದು ಲಿಂಗ ಇದೆ. ಈ ಲಿಂಗದ ಪ್ರಾಮುಖ್ಯತೆ ಅಂದರೆ ಇಲ್ಲಿ ಬಂದ್ಬಿಟ್ಟು ಅಪೂರ್ವವಾಗಿ ಸಿಗೋ ಮರಗದ ಲಿಂಗಂ ಇಲ್ಲಾಂದರೆ ಮರಗದ ಶಿಲೆ ಅದು ಬಂದ್ಬಿಟ್ಟು ಇಲ್ಲಿರುತ್ತೆ. ಚಳಿಗಾಲದಲ್ಲಿ ಇದು ಬೆಚ್ಚಗಿರುತ್ತೆ, ಬೇಸಿಗೆಗಾಲದಲ್ಲಿ ತಣ್ಣಗಿರುತ್ತೆ. ಇದು ಬಂದ್ಬಿಟ್ಟು ಈ ದೇವಸ್ಥಾನದ ಸ್ಪೆಷಾಲಿಟಿ. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್.